ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಈ ಸ್ಟುಡಿಯೋದಲ್ಲಿ ಸರಿಯಾಗಿ 8:11 ನಮ್ಮ ಈ ಬುಧವಾರ ಅಂದರೆ 30th March 2022 ಮಹಾಸಂಚಿಕೆಯ ನಂಬರು 1662 1662 ಇದು ನಂಬರ್ ಹೇಳೋದಕ್ಕೆ ಭಾಳ ಖುಷಿಯಾಗ್ತಾ ಇದೆ. ಒಂದೊಂದು ನಾವು ಯಾಕಂದರೆ ಒಂದು ರೀತಿ ಹೆಚ್ಚಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ವಿಚಾರಗಳನ್ನು. ಅದರಲ್ಲಿ ಆನ್ಲೈನ್ ಕ್ಲಾಸ್ ಆನ್ ರುದ್ರಮಂತ್ರ ಮಂತ್ರಪುಷ್ಪ 140 ವಿಭಾಗ 140 ಮುಗಿಸಿ ಈಗ 141 ನಾವು ಪ್ರವೇಶ ಮಾಡೋಣ. ಅದಕ್ಕೆ ಮುಂದೆ ವಿಚಾರ ತಿಳ್ಕೊಳ್ಳೋಕೆ ಮುಂಚೆ ಓಂ ಗಣಾನ ಅಂತ್ವಾ ಗಣಪತಿ ಹಮಾಮಹೇ ಕವಿಂ ಕವೀನಾಂ ಉಪಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ ಸೀದ ಸಾಧನಂ ಓ ನಮೋ ಭಗವತೆ ರುದ್ರಾಯ ಶ್ರೀ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ. ಈಗ ನೇರವಾಗಿ 5ನೇ ಅನುವಾಕಕ್ಕೆ ಪ್ರವೇಶ ಮಾಡೋಣ. ಅನುವಾಕ 5. ಇದು ಹೊಸ ರೀತಿ. ಇದುವರೆಗೂ ಹಿಂದಿನ 4 ಸ್ವಭ್ಯಶ್ವಪತಿಭ್ಯಶ್ಚ ವೋ ನಮಃ, ಅದು 5ನೇ ಅನುವಾಕದ ಕೊನೆಯ ಮಂತ್ರ, 17ನೇ ಮಂತ್ರ. ಈಗ ಅನುವಾಕ 5 ಹೇಗೆ ಒಂದು ಸತಿ ಆರಂಭ ಆಗುತ್ತೆ, ಫುಲ್ಲು
ಈಗ ಬಂದ ಪ್ರತಿಕ್ರಿಯೆ ಪ್ರಕಾರ ಒಂದು ಸತಿ ಐದನ್ನು ಒಂದು ಸತಿ ಪಠಿಸ್ಬಿಡಿ ಸರ್ ಮಾಮೂಲು ರೀತಿ ನಮಗೆ ಆಮೇಲೆ ನೀವು ಅರ್ಥ ಹೇಳಿದಾಗ ಎಷ್ಟೆಷ್ಟಕ್ಕೆ ಹೇಳ್ತಿರೋ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಒಂದು ಒಳ್ಳೆಯ ಸಜೆಷನ್ ಅಂದ್ಕೊಂಡು ಆ ರೀತಿ ಮಾಡೋ ಪ್ರಯತ್ನ. ಇದು ಫೀಡ್ಬ್ಯಾಕ್ ಬರ್ತಾ ಬರ್ತಾ ಹಾಗೆ ಈಗ ಫುಲ್ಲು ಐದನೇ ಹೆಣ್ಮಕ್ಕನ ಒಂದು ಸತಿ ರಿಸೈಟ್ ಮಾಡಿಬಿಡ್ತೀನಿ, ಆಮೇಲೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹೇಳಿ ಮುಂದೆ ಹಿಂದಲ ಥರನೇ ಮಾಡೋಣ. ಈಗ ನಮೋ ಭವಾಯ ಚ ರುದ್ರಾಯ ಚ ನಮಃ ಶರ್ಮಾಯ ಚ ಪಶುಪತಯೇ ಚ ನಮೋ ನೀಲಗ್ರೀವಾಯ ಚ ಶಿತಿಕಂಠಾಯ ಚ ನಮಃ ಕಪರ್ದಿನೇ ಚ ವ್ಯುಪ್ತಕೇಶಾಯ ಚ ನಮಃ ಸಹಸ್ರಾಕ್ಷಾಯ ಚ ಶತಧನ್ವನೇ ಚ ನಮೋ ಗಿರಿಶಾಯ ಚ ಶಿಪಿವಿಷ್ಟಾಯ ಚ ನಮೋ ಮೀಡುಷ್ಟಮಾಯ ಚೇಷುಮತೇ ಚ ನಮೋ ಸಸ್ಯವಾಯ ಚ ವಾಮನಾಯ ಚ ನಮೋ ಬೃಹತೇ ಚ ವರ್ಷೀಯಸೇ ಚ ನಮೋ ವೃದ್ಧಾಯ ಚ ಸಮೃದ್ವನೇ ಚ ನಮೋ ಅಗ್ರಿಯಾಯ ಚ ಪ್ರಥಮಾಯ ಚ ನಮ ಆಶವೇಚಾಯಿರಾಯ ಚ ನಮ ಶೀಘ್ರಿಯಾಯ ಚ ಶೀಭ್ಯಾಯ ಚ ನಮ ಊರ್ಮ್ಯಾಯ ಚ ವಸನ್ಯಾಯ ಚ ನಮ ಸ್ತೋತ್ರಸ್ಯಾಯ ಚ ದ್ವೀಪ್ಯಾಯ ಚ. ಇಲ್ಲಿವರೆಗೆ ಹದಿನೈದು ಮಂತ್ರಗಳಿದೆ. ಈಗ ಇದು ಹಿಂದೆ ಹೇಳಿದ ನಾಲ್ಕನೇ ಹೆಣ್ಮಕ್ಕೂ ಹೇಳೋ ರೀತಿ ಸ್ವಲ್ಪ ಚೇಂಜ್ ಆಗುತ್ತೆ. ಅದು ಬರ್ತಾ 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 ಅದಕ್ಕೆ ಒಂದು ಸತಿ ಅದರ ಜಲಕ್ಕೆ ತೋರಿಸಿದ್ದೀನಿ. ಈಗ ಐದನೇ ಹೆಣ್ಮಕ್ಕನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದೆ. ಏನಿರುತ್ತದಲ್ಲಿ ಇಲ್ಲಿಂದ ಹೆಣ್ಮಕ್ಕ ಪೂರ್ತಿ ಅಂದರೆ ಐದು ಆರು ಏಳು ಎಂಟು ಒಂಬತ್ತು ಐದು ಈಶ್ವರನ ಒಂದು ವ್ಯಾಖ್ಯಾನ ಹೇಳಿದರು. ಈಶ್ವರನ ಐದು ಮುಖಗಳು ತತ್ಪುರುಷ ಈಶಾನ ಐದು ಮುಖಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಇದು ಏನದು ಅರ್ಥ ಆಗಲಿ ಅಂದ್ಬಿಟ್ಟು ಕೆಲವು ಸಿಮಿಲಿಸ್ ಕೊಡ್ತೀವಿ. ಅದು ಒಂದು ಕೆಲವು ಸತಿ ಸರಿಯಾಗೂ ಇರುತ್ತೆ, ಕೆಲವು ಸತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಎಕ್ಸಾಕ್ಟಾಗಿ ಅಂತ ಹೇಳೋಕ್ಕಾಗಲ್ಲ, ಇದು ಕೆಲವೇ ಬೇಕಾದಷ್ಟು ಡಿಬೇಟ್ ಆಗಿದೆ. ಆದರೆ ನಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಈಶ್ವರನ ಐದು ಮುಖಗಳು ಅನ್ನೋದರಲ್ಲಿ ಕೊನೆಯಲ್ಲಿ ಇಲ್ಲಿ ಕಾನ್ಸೆನ್ಸಸ್ ಬಂದಿದ್ದೆ ಅಂದರೆ ಅಭ್ಯಂತರ ಏನೂ ಇಲ್ಲ ಅಂತ. ಹೀಗಾಗಿ ಇಲ್ಲಿ ಈ ಹೆಣ್ಮಕ್ಕ ಇದರಲ್ಲಿ ಈ ಜಗತ್ತನ್ನು ಸೃಷ್ಟಿಸಿ ಎಲ್ಲ ರೂಪಗಳಲ್ಲೂ ತಾನು ಇದ್ದೇನೆ ಎಂದು ಅಭಿವ್ಯಕ್ತಿಗೊಳಿಸುವನು ರುದ್ರ. ಅಂದರೆ ಆಮ್ನಿಪೊಟೆಂಟ್, ಆಮ್ನಿಷಿಯಂಟ್, ಆಮ್ನಿಪ್ರೆಸೆಂಟ್, ಸರ್ವವ್ಯಾಪಿ, ಅವನು ಎಲ್ಲರಲ್ಲೂ ಎಲ್ಲದರಲ್ಲೂ ನ ಎಲ್ಲರಲ್ಲೂ ಇದ್ದಾನೆ ಎಲ್ಲದರಲ್ಲೂ ಅಂತಲೂ ಅರ್ಥ. ಅಂದರೆ ಓ ಓ ಓ ಅಂದರೆ ಓ ಇಸ್ ಎ ಯೂನಿವರ್ಸಲ್, ಎಲ್ಲದರಲ್ಲೂ ಇದ್ದಾನೆ. ಅದಕ್ಕೇ ಅವನು ನಮೋ ಭವಾಯ ಚ ರುದ್ರಾಯ ಚ, ಇಲ್ಲಿ ಭವಾಯ ಚ ರುದ್ರಾಯ ಚ ನೋಡ್ಕೊಳ್ಳೋಣ. ಇದಕ್ಕೆ ನಮ್ಮಲ್ಲಿ ಛ ಅನ್ನೋದು ಒಂದು ದಟ್ಸ್ ಕಾಲ್ ಕಂಜಂಕ್ಷನ್ ಅಂತ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಫ್ರೇಸಸ್ ಬರುತ್ತಲ್ಲ, ಇಫು ಬಟ್ಟು ವೇರಾಸು ಹೀಗೆಲ್ಲ ಈಗಿನ ಎಸ್ ಎಮ್ ಎಸ್ ಲ್ಯಾಂಗ್ವೇಜ್ ಬಂದಮೇಲೆ ಅವೆಲ್ಲ ಎಲ್ಲ ಗಾಳಿ ಹೊಟ್ಟೋಗಿದೆ. ಆದರೆ ಛ ಅನ್ನೋದು ಇದೆ, ಒಂದು ಪದಕ್ಕೂ ಇನ್ನೊಂದಕ್ಕೂ ಸೇರಿಸೋ ಅಂಥ ಪದ ಅಂತ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಕೊಡ್ತಾ ಆ್ಯಂಡ್ ಎ ಎಂಡಿ ಅದು ಅದು ಭಾಳ ಬಟ್ ಅಂದರೆ ಹೇಳ್ತಾ ಬಟ್ ಆದರೆ ವಾಟೇನು ಅಂತ ಕರೆಯೋ ಕೇಳೋನು ಬಟ್ ಆದರೆ ವಾಟೇನು. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಪ್ರತಿಯೊಬ್ಬ ಯಾರೇ ಭಾಷಣಕಾರರು ಅಥವಾ ಯಾವುದೇ ಒಂದು ವಿಚಾರ ಹೇಳೋವಾಗ ಎಲ್ಲ ಹೇಳ್ಬಿಟ್ಟು ಈವನ್ ಜಡ್ಜಸ್ಸು ಜಜ್ಮೆಂಟ್ ಕೊಡೋ ಟೈಮ್ನಲ್ಲಿ ಕೂಡ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಈ ಕಡೆ ಪಾರ್ಟಿಯವರು ಎಲ್ಲ ನಮ್ಮ ಕಡೆಗೆ ಆಗ್ತಾಯಿದೆ ಪರವಾಗಿಲ್ಲ ಅಂತ ಭಾಳ ಸಂತೋಷದಿಂದ ಬಿಕ್ತಿರ್ತಾರೆ. ಒಂದು ಇಪ್ಪತ್ತು ವಾಕ್ಯ ಅದು ಹೇಳಿದೆ ಇಟ್ಕೇ ಎಲ್ಲ ನಮ್ಮ ಕಡೆ. ಆಮೇಲೆ ಕೊನೆಯಲ್ಲಿ ನೀನು ಇದಾಗಿರ್ಬೇಕಾ ಬಟ್ ಅಂದಾಗ ಈ ಕಡೆಯವನು ಯೋ ಇಲ್ಲೇನಿದೋ ಬಟ್ ಇದೆ ನಮ್ಮಲ್ಲಿ. ಅದಕ್ಕೆ ಒಂದು ಹೇಳೋರು ಕಲೋಕ್ವಿಯಲ್ ಆಗಿ ಈಗ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಹಾಲು ಮೊಸರನ್ನವ್ರು ಬಂದರೆ ಏನು ಮಾಡೋರು, ಇವತ್ತು ಕೊಟ್ಟಿದ್ದೀವಿ ಇಲ್ಲ ಅನ್ನೋಕ್ಕೆ ಈಗ ಒಂದು ಈ ತಿಂಗಳು ಉದಾಹರಣೆಗೆ ಈಗ ಮಾರ್ಚು 31 ಅದು ಅವ್ರ ಲೆಕ್ಕ ಅಷ್ಟೇ. ಒಂದು ಸೀಮೆ ಸುಣ್ಣದಲ್ಲಿ ಒಂದು ಕಡೆ ಒಂದೊಂದು ಬಟ್ಟೆ ಹಾಕೋರು ಅಂದರೆ ಒಂದು ಚುಕ್ಕೆ ಅದನ್ನ ಎಣಿಸ್ಬಿಟ್ಟು 30 ದಿವಸನೋ 25 ದಿವಸ ಅದ್ರ ಮೇಲೆ ಲೆಕ್ಕಾಚಾರ ನಡೀತಿತ್ತು. ಅದಕ್ಕೆ ಬಟ್ಟೆ ಹಾಕೋದು ಅಂತ ಅದು ಇನ್ನೊಂದು ಗೆರೆ ಅಲ್ಲಿಯೋದು ಅದು ಯಾಕೆ ಇದು ಅಂತ ಹೇಳಿದ್ರೆ ಇಲ್ಲೂ ಅಷ್ಟೇ ನೋಡಿ. ನಮೋ ಅನ್ನೋ ಒಂದು ಕಡೆ ಒಂದು ಗೆರೆ ಹಾಕ್ಕೊಂಡು ಒಂದು ಉಸಿರು ತಗೋತೀವಿ. ನಮೋ ಭವಾಯ ಚ ಇಲ್ಲಿ ಚಾ ಚಾ ಚ ನೋಡಿ ಚಾ ಚಾ ಚ ಅನ್ನೋದು ಸೇರ್ಕೊಂಡು ಹೋಗುತ್ತೆ. ಅಂದರೆ ಇನ್ನೊಂದು ವ್ಯಾಖ್ಯಾನದಲ್ಲಿ ಚ ಅನ್ನೋದು ನಾವೆಲ್ಲ ನಾವೆಲ್ಲ ಎಷ್ಟೋ ಇಂಡಿಪೆಂಡೆಂಟ್ ಅಂದ್ಕೊಂಡಿರ್ತೀವಿ ಜೀವನದಲ್ಲಿ. ಯಾರು ಇಂಡಿಪೆಂಡೆಂಟ್ ಅಲ್ಲ, ನಮ್ಮ ಯಾವುದೋ ಕೊನೆಗೆ ನಾವೇ ನಮ್ಮ ದೇಹ ಇದೆಯಲ್ಲ ಇದು ಇಂಡಿಪೆಂಡೆಂಟ್ ಅಲ್ಲ, ಇದು ಪ್ರಾಣದ ಜೊತೆ ಸೇರ್ಕೊಂಡಿರ್ತೀವಿ. ನಾವು ಯಾರನ್ನೂ ನಾವು ಯು ಡೋಂಟ್ ಲೈಕ್ ಎನಿಬಡಿ, ನಮ್ಗೆ ಯಾರು ಹಂಗೂ ಬೇಡ
ಅಂತೆಲ್ಲ ರೋಪಡಿತಿರ್ತೀವಿ. ಅದು ಪ್ರಾಣದ ಹಂಗೆ ಬಿಡುವೆ ಅದಿದ್ದೇ ಇರುತ್ತೆ. ಅದ್ರ ಜೊತೆ ಯಾರದ ಪ್ರಾಣ ಅದು ಮಹಾಪ್ರಾಣ, ಇದು ಅಲ್ಪಪ್ರಾಣ. ಇದರ ಜೊತೆ ಅದಕ್ಕೆ ನಮೋ ಭವಾಯ ಚ ಭಾ ಅನ್ನೋನೇ ಮಹಾಪ್ರಾಣ. ಈ ವಾ ನೋಡಿ ಅಲ್ವಾ ಅಂದಾಗಲೇ ಆಫ್ಟರ್ ಆಲ್ ಅನ್ನು ಪನ್ ಮಾಡಿದ್ರೆ ವಾ ವಿ ಆಗಬೇಕು. ನಾವೆಲ್ಲ ನೀನು ಒಬ್ಬ ಏಕಂ ಸತ್ ಈ ವಿಪ್ರರು ನಾವೆಲ್ಲ ಬಹುದಾ ಏನೇನೋ ಹೇಳ್ತೀವಿ ಅನ್ನೋದು ನೋಡಿ ಅಲ್ಲಿ ಎತ್ಕೋತೇನೆ. ಅಂಥವನಿಗೆ ನಮೋ ಭವಾಯಚ ರುದ್ರಾಯಚ ಅಂದರೆ ಭವ ಅಂದರೆ ಇನ್ನೊಂದು ಅರ್ಥ ಅಂದರೆ ನಿನ್ನಿಂದ ನಾವು ಅಸ್ತಿತ್ವಕ್ಕೆ ಬಂದಿದ್ದೀವಪ್ಪ ಅಂತ ಭವ. ನಾವಿಲ್ಲಿ ಹುಟ್ಟಿರೋದೇ ನಿಮಗೋಸ್ಕರ ಅಂತ ನಾವು ಅಂತೇಳಿ ಕೆಲವರು ನಾವು ಹುಟ್ಟಿರೋದೇ ಆಮೇಲೆ ಯಾವುದೋ ಒಂದು ಕಾರಣಕ್ಕೆ ಎರಡು ಆತ್ಮಗಳನ್ನು ಸೇರಿಸುತ್ತೆ ನಿಜ ಅದು. ಇಲ್ಲದಿದ್ದರೆ ಯಾರೋ ಎಲ್ಲಿಂದಲೋ ಒಂದು ಸಿನಿಮಾ ಬಂದಿತ್ತು ಎಲ್ಲಿಂದಲೋ ಬಂದವರು ಅಂತ. ಸೊ ನಾವೆಲ್ಲ ಎಲ್ಲಿಂದಲೋ ಬಂದವರನ್ನೇ. ಆಮೇಲೆ ನಮ್ಮನೆ ನಮ್ಮದು ಹೊಲ ನಮ್ಮ ಸೈಟು ನಮ್ಮ ಫ್ಲ್ಯಾಟು ಅಂತೆಲ್ಲ ನಮ್ಮ ದುಡ್ಡು ಅಂತ ನೋ, ಇದು ಯಾವುದೂ ನಮ್ಮದಲ್ಲ. ಅದಕ್ಕೆ ಅದು ಅಲ್ಲಿರುವುದು ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಂತ ಅಂದರೆ ಇದನ್ನೇ ಇವೆಲ್ಲ ಅನುವಾಕ. ಐದಕ್ಕೆ ಬರೋ ಹೊತ್ತಿಗೆ ನೋಡಿ ನಮೋ ಭವಾಯಚ ರುದ್ರಾಯಚ ಇದು ಒಂದು ನಾಮ. ಇಲ್ಲಿ ಚ ಅನ್ನೋದು ನಾವು ಎಷ್ಟು ಸತಿ ಚ ಬರುತ್ತೆ ಅಂದರೆ ಇಲ್ಲಿ ಚ ಅನ್ನೋದು ಈ ಐದನೇ ಅನುವಾಕದಲ್ಲಿ ಒಂದೊಂದು ಲೈನಲ್ಲಿ ಎರಡೆರಡು ಚಾ ಬರುತ್ತೆ. ಒಟ್ಟು 15 ಮಂತ್ರ ಇದೆ, 15 30 ಈ ಸ್ಟ್ಯಾಟಿಸ್ಟಿಕ್ಸು ತಿಳ್ಕೊಂಡೇನು. ನಮೋ ಭವ ಆಮೇಲೆ ನಮೋ ಅನ್ನೋದು 15 ಸಲ ಬರುತ್ತೆ, ಶುರುವಾಗೋದೇ ನಮೋ ಇಂದ. ನಮೋ ಅಂದರೆ ಅರ್ಥ ಇಲ್ಲಿ ನಮೋ ತೆಗಿರಿ ಚಾ ಎರಡು ಚಾ ತೆಗಿರಿ, ಉಳಿಯೋದೇ ಭವಾಯ ರುದ್ರಾಯ ಉಳ್ಕೊಳುತ್ತೆ. ಸೊ ಮೊದಲನೇದ್ರೆ ನಮೋ ಭವಾಯ ಚ ರುದ್ರ ಅದು ಕೊಡಕ್ಕೆ ಒಂದು ಛಂದಸ್ಸು, ಅದರಲ್ಲೊಂದು ಓಘ, ಒಂದು ಸಾಮವೇದ, ಒಂದು ಈ ಮಂತ್ರ ಹೇಳೋ ರುದ್ರ ಮಂತ್ರ ಹೇಳೋ ಒಂದು ಸಂಗೀತ ಬರುತ್ತೆ. ಅದನ್ನ ಹೇಳದೇ ಇದ್ದರೆ ಈಗ ಇವನ್ನು ತುಂಬ ಚೆನ್ನಾಗಿ ವಾಗ್ಮಿಗಳು ಅನ್ನಿಸ್ಕೊಂಡ್ರು ಕೂಡ ಆರೇಟರ್ಸು ಒಂದು ಪಾಸ್ ಕೊಡೋಕ್ಕೋಸ್ಕರ ದಟ್ ಇಸ್ ದಿ ಒಂದು ಆರ್ಟ್ ಆಫ್ ಸ್ಪೀಕಿಂಗ್. ಆರ್ಟ್ ಆಫ್ ಸ್ಪೀಕಿಂಗ್ನಲ್ಲಿ ಏನಂದರೆ ಉದ್ದಕ್ಕೆ ನಮಗೆ ಬರುತ್ತೆ ಅಂತ ಚೆನ್ನಾಗೆ ಬರ್ಬೋದು, ಉದ್ದಕ್ಕೆ ಹೇಳ್ಕೊಂಡು ಹೊರಟೋದ್ರಾಗಲ್ಲ. ಈಗ ನಾನು ಸುಮ್ಮನೆ ಓ ನಮೋ ಭವಾಯ ಚ ರುದ್ರಾಯ ಧರ್ಮಶರ್ವಾಯ ಚ ಪಶುಪತಿಯೇ ಚ ಬಂದಾದಮೇಲೆ ಪುರೋಹಿತರುಗಳು ಅಥವಾ ಗಣಪಾಠಿಗಳು ಹೇಳೋದೇ ಹಾಗೇ. ಅದು ಬಿಟ್ಬಿಟ್ಟು ನಂತರ ನಮೋ ಭವಾಯ ಚ ರುದ್ರಾಯ ಚ ಅಂತ ಹೇಳಿದೆ ಕೆಲಸ ನಿಧಾನವಾಗಿ ಎಲ್ಲ ಆಗಲಿ ಅಂತ ಯಜಮಾನರು ಅಥವಾ ಕೇಳಿದವರು ಆ ಥರ ಹೇಳ್ಬೋದು. ಇದರಲ್ಲಿ ಇನ್ನೂ ಬೇಕಾದಷ್ಟು ಕಲಾಪಗಳಿದೆ, ಅದರಿಂದ ಒಂಚೂರು ರುದ್ರ ನಡೆದು ಬಿಡಲಿ ಅಂದ್ಬಿಡ್ತಾರೆ ಅಷ್ಟೇ. ನೋಡಿ ಎಲ್ರಿಗೂ ಶಾಸ್ತ್ರ ಆಗಬೇಕು. ಈ ರೀತಿ ತಿಳ್ಕೊಳ್ಬೇಕಾದ್ರೆ ಒಂದು ಕ್ಲಾಸ್ ರೂಮ್ನಲ್ಲಿ ಈ ಥರ ಆನ್ಲೈನ್ ಕ್ಲಾಸ್ ಮೊದಲು ಚೆನ್ನಾಗಿ ತಿಳ್ಕೊಂಡ್ಮೇಲೆ ತಾನೆ ನಮಗೆ ಆಮೇಲೆ ಆ ಸ್ಪೀಡು ಅದು. ಆಮೇಲೆ ಕಾಂಗ್ರಿಗೇಷನ್ ನೋಡ್ಕೋಬೇಕು ಯಾರಿಗಿದ್ದಾರೆ ಅರ್ಥ ಮಾಡಬೇಕು ಅರ್ಥ ಮಾಡಿಸ್ಬೇಕು. ಒಬ್ಬ ಟೀಚರ್ ಕ್ಯಾನ್ ನಾಟ್ ಬಿ ಫಾಸ್ಟ್, ಟೀಚರ್ ಶುಡ್ ಬಿ ಸ್ಲೋ ಅಂತ ಇರೋದು. ಯಾಕೆಂದರೆ ಅವನು ಸ್ಲೋ ಇದ್ದರೆ ಬೇರೆ ಸ್ಲೋ ಲರ್ನರ್ಸ್ ಇರ್ತಾರೆ ತುಂಬ ಜನ ಕಲಿಯೋರು. ಇವನು ಟೀಚರ್ ಈಸ್ ಮೆಂಟ್ ಟು ಟೀಚ್. ಆವಾಗ ಅವನಿಗೆ ನಂಗೆ ಗೊತ್ತಿರೋ ಸ್ಪೀಡು ನಾನು ಎಷ್ಟು ಬುದ್ಧಿವಂತ ಜಾಣ ನೋಡಿ ಎಲ್ಲ ಹೇಳ್ಬಿಡ್ತೀನಿ ನೀನು ಬರ್ದು. ಆ ಯಾವ ಸ್ಟೂಡೆಂಟು ಲಾಸ್ಟು ಸ್ವಲ್ಪ ನಾನು ಡಲ್ ಅಂತ ಹೇಳೋದಿಲ್ಲ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋರ್ಗೂ ನಾವು ಅವನಿಗೆ ಅವನ ಅಥವಾ ಅವಳ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರಿಗೂ ಲಾಸ್ಟ್ ಪರ್ಸನ್ಗೂ ಅರ್ಥ ಆಗುವ ಹಾಗೆ ಹೇಳಬೇಕು ಅನ್ನೋದೇ ಟೀಚರ್ನ ಇನ್ನೊಂದು ಇದು. ಇಲ್ಲಿ ಬರೋದೆಲ್ಲ ಮುಂದೆ ಚಾ ಹೇಳೋದ್ರಿಂದ ಏನಂದರೆ ನಾನು ನಿಮ್ಮ ಜೊತೆ ಇದ್ದೀವಿ ತಮ್ಮ ಇನ್ನೂ ಮಗು ಅದು ಒಬ್ಬರು ಉತ್ತರ ಇದರಿಂದ ಬಂದಿರೋ ಉತ್ತರ ಕರ್ನಾಟಕದ ಕಡೆ. ಅಲ್ಲಿ ನಮ್ಮಲ್ಲಿ ಇಲ್ಲಿ ಕಾಫಿ ಜಾಸ್ತಿ ಆದ್ರೆ ಚಾ ಕುಡಿಯೋದು ಟೀ ನೋಡಪ್ಪ ನಮ್ಮಲ್ಲಿ ಚಾ ಜಾಸ್ತಿ ಅದೇ ನಾ ಚಾ ಹೇಳ್ತೀನಿ ಜಾಸ್ತಿ ಇನ್ನೋರು ಉಪನ್ಯಾಸ ಮಾಡುವಾಗ. ಅದರಿಂದ ನಮೋ ಭವಾಯ ಚ ರುದ್ರಾಯ ಚ ನಮ ಶರ್ವಾಯ ಚ ಪಶುಪತಯೇ ಚ ನಮೋ ನೀಲಗ್ರೀವಾಯ ಚ ಒಂದ್ಸತಿ 15 ಸ್ಲೋ ಆಗಿ ಹೇಳ್ತೀನಿ ಆಗ ನೀವು ಗುರ್ತಾಕೊಂಡ್ಬಿಟ್ರೆ ಆಮೇಲೆ ಅದಕ್ಕೆ ಈ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಒಂದಿಷ್ಟು ವ್ಯಾಖ್ಯಾನ ಮಾಡ್ತೀನಿ. ನಮೋ ಭವಾಯ ಚ ರುದ್ರಾಯ ಚ ನಮ ಶರ್ವಾಯ ಚ ಪಶುಪತಯೇ ಚ ನಮೋ ನೀಲಗ್ರೀವಾಯ ಚ ಶಿತಿಕಂಠಾಯ ಚ ನಮ ಕಪರ್ದಿನೇ ಚ ವಿಪ್ತಕೇಶಾಯ ಚ ನಮ ಸಹಸ್ರಾಕ್ಷಾಯ ಚ ಶತದನ್ವನೇ ಚ ನಮೋ ಗಿರಿಶಾಯ ಚ ಶಿಪಿವಿಷ್ಟಾಯ ಚ ನಮೋ ಮೀಡುಷ್ಟಮಾಯ ಚೇಷುಮತೇ ಚ ನಮೋ ಅಲ್ಲಿ ಗುರ್ತಾಕೊಳ್ಳಿ ನಮೋ ಹ್ರಸ್ವಾಯ ಚ ವಾಮನಾಯ ಚ ನಮೋ ಬೃಹತೇ ಚ ವರ್ಷೀಯಸೇ ಚ ನಮೋ ವೃದ್ಧಾಯ ಚ ಸಂವೃದ್ಧನೇ ಚ ನಮೋ ಅಗ್ರಿಯಾಯ ಚ ಪ್ರಥಮಾಯ ಚ ನಮ ಆಶವೇ ಚ ಜಿರಾಯ ಚ
ನಮ ಶೀಘ್ರಿಯಾಯ ಚ ಶೀಭ್ಯಾಯ ಚ ನಮ ಊರ್ಮ್ಯಾಯ ಚ ವಸ್ವನ್ಯಾಯ ಚ ನಮ ಸ್ತೋತ್ರಸ್ಯಾಯ ಚ ದ್ವೀಪ್ಯಾಯ ಚ 15 ಮಂತ್ರ. ಅದರಲ್ಲಿ ಏಳನೇದಕ್ಕೆ ಸ್ವಲ್ಪ ಗಮನ ಇಡಿ. ಏಳನೇ ಮಂತ್ರದಲ್ಲಿ ನಮೋ ಮೀಡಿಷ್ಟ ಮಾಯಾ ಚೇಷುಮತೇಶ, ಅದು ಸೇರಿಸೋಕ್ಕೋಸ್ಕರ ಅಲ್ಲಿ ಚ ಇಲ್ಲ, ಅಲ್ಲಿ ಮಧ್ಯದಲ್ಲಿ ಮೀಡಿಷ್ಟ ಮಾಯಾ ಚೇಷುಮತೆ ಅಂತ ಸೇರಿಸ್ಕೋಬೇಕು. ಆಮೇಲೆ ಇನ್ನೊಂದು ಕಡೆ ಬರುತ್ತೆ ಅದೇ ಥರ, ಅದು ನಮ ಆಶವೇ ಚಾಜಿರಾಯ ಚ, ಎಷ್ಟನೇದು 12ನೇದು, ನಮ ಆಶವೇ ಚಾಜಿರಾಯ ಚ, ಅಲ್ಲಿ ಚ ದೀರ್ಘ ಇದೆ ಆಚ, ಅಂದರೆ ಸೇರಿಸೋಕ್ಕೋಸ್ಕರ. ಇದು ಭಾಷೆಯ ಒಂದು ಸೊಗಡು. ಇದನ್ನು ಇಷ್ಟು ತಿಳ್ಕೊಂಡ್ರೆ ಬೇರೆ ಮಂತ್ರಗಳಿಗಿಂತ ಇವು ಸ್ವಲ್ಪ ಹೇಳೋದು ಸುಲಭ. ಈಗ ಇದಕ್ಕೆ ಕೊಂಚ ವ್ಯಾಖ್ಯಾನ ಕೊಟ್ಕೊಂಡು ಹೋಗ್ತೀನಿ ನಾನು. ಆವಾಗ ನಿಮ್ಗೆ ಭಾಳ ಈ ಜಗತ್ತನ್ನು ಸೃಷ್ಟಿಸಿ ಅನುವಾಕದಲ್ಲಿ ಅಂದರೆ 5, 6, 7, 8, 9 ಗ್ಯಾಪ್ ಇಲ್ಲೆಲ್ಲ ಚ ನಮೋ ಬರುತ್ತೆ. ಅಲ್ಲಿವರೆಗೂ ಇದೇ ಒಂದು ಹೋಗೋದಲ್ಲೇ ಹೋಗುತ್ತೆ. ಅಂದರೆ ದಿ ಪೇಸ್, ಇದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ನಮ್ಮ ಒಂದು ರೋಡಲ್ಲಿ, ಇದು ಈ ದೇಶದಲ್ಲೂ ಕೆಲವು ಕಡೆ ಇದೆ, ಕೆಲವು ಬೇರೆ ಫಾರಿನ್ ಕಂಟ್ರೀಸಲ್ಲಿ ನೋಡಬೇಕು, ಎಲ್ಲ ಸ್ಟ್ರೈಟ್ ರೋಡು ಇಷ್ಟು. ಅದಕ್ಕೆ ಅಲ್ಲಿ ಸ್ಪೀಡ್ ಲಿಮಿಟ್ಟು, ಈಗ ನಮ್ಮಲ್ಲೆಲ್ಲ 30-40 ಕೆಲವು ಸತಿ ಡೆಡ್ ಸ್ಲೇವ್ ಇದರಲ್ಲೇ ಹೋಗಬೇಕಾಗುತ್ತೆ, ಬ್ರೇಕ್ ಇಟ್ಕೊಂಡೇನೆ ಸಣ್ಣ ಸಣ್ಣ ಇದೆ. ಕೆಲವು ಕಡೆ 100 ಕಿಲೋಮೀಟರ್ ಒಂದು ಸ್ಟ್ರೆಚ್ ಮಾಡಿರ್ತಾರೆ, ಆಗ ಅಲ್ಲಿ ಸ್ಪೀಡ್ ಲಿಮಿಟೇ ಬೇರೆ ಇರುತ್ತೆ. ಹಾಗೆ ಇಲ್ಲಿ ನಮ್ಮ ಈ ಸ್ಪೀಡ್ ಲಿಮಿಟಲ್ಲಿ ಏನಾಗಿರುತ್ತೆ, ನಮ್ಮ ಮನುಷ್ಯ ಕೆಲವು ಸತಿ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಬರ್ತದೆ. ಅಂದರೆ ಜೀವನದಲ್ಲೂ ಅಷ್ಟೇ, ಅಪ್ಸ್ ಡೌನ್ಸ್ ಎರಡು, ಕೆಲವು ಸತಿ ಅಪ್ ಕಷ್ಟ ಆಗುತ್ತೆ, ಕೆಲವು ಸತಿ ಡೌನಲ್ಲಿ ಬಿದ್ದುಬಿಡ್ತೀವಿ ನಾವು. ಕೆಲವು ಅಪ್ಪನ ಅಂದರೆ ಜೀವನ ಅಪ್ಪೇ ಇರಬೇಕು ಅಂತಲ್ಲ, ಡೌನೇ ಇರಬೇಕು ಅಂತಲ್ಲ. ಯಾವಾಗಲಾದ್ರೂ ಕೂಡ ನಾವು ನಿತ್ಯ ಜೀವನದಲ್ಲಿ ನಮ್ಮ ಈ ಒಂದು ನಡೆ ಮತ್ತು ನುಡಿ ಇದೆ, ಅದಕ್ಕೆ ಹೇಳೋದು ಒಂದು ನಡೆ ಎಡಗಾಲು, ಇನ್ನೊಂದು ನುಡಿ ಬಲಗಾಲ ಅಂತ. ಈ ನಡೆ ನುಡಿ ಎರಡರಲ್ಲೂ ಒಂದು ಸಾಮ್ಯತೆ ಇದ್ದರೆ, ಅಚ್ಚ ಅವೆರಡು ಕೂಡಿಕೊಂಡಿದ್ದರೆ ಒಂದೇ ಕಾಲ್ನಲ್ಲಿ ನಡೆಯೋಕ್ಕಾಗತ್ತಾ ಅಥವಾ ಎರಡೂ ಕಾಲ್ನಲ್ಲಿ ಒಟ್ಟಿಗೆ ನಡೆಯೋಕ್ಕಾಗಲ್ಲ. ಇದು ಈ ರುದ್ರ ಮಂತ್ರದ, ಇದನ್ನು ರುದ್ರ ಹೇಳ್ಕೊಡ್ತಾನೆ. ಇಲ್ಲ ಕೆಲಸ ಅರ್ಥ ಸರಿಯಾಗಿ ಆಗದೆ ಇದ್ದರೆ ಪ್ರಾಕ್ಟಿಕಲಾಗಿ ಮಾಡಿಸ್ತಾನೆ. ಒಂದೇ ಕಾಲು ಹಾಕ್ಕೊಂಡು ಆಕಾಶ ಇಂತಾರೆ ಎಲ್ಲೋ ನೋಡಿಕೊಂಡು, ಆದರೆ ನೀರು ಹಾಕಲು ಜೋಳೆ ಜಾರಿ ಬೀಳ್ತಾನೆ. ಈಗ ಯಾಕೆಂದರೆ ಈಶ್ವರ ಯಾವಾಗಲೂ ಅಭಿಷೇಕ ಪ್ರಿಯ, ಅವನಿಗೆಲ್ಲ ಪಂಚಾಮೃತಗಳಿಗಿಂತ ತುಂಬ ಇಷ್ಟವಾಗಿರೋದು ಯಾವುದು, ನೀರು. ನೀರನ್ನ ನಾವೆಷ್ಟು ಅವನಿಗೆ ನೀರು ಭಾಳ ಇಷ್ಟ, ನೀರು ಜಾಸ್ತಿ ಇಷ್ಟ, ಯಾಕೆಂದರೆ ಅವಳು ಗಂಗೆನೇ ಇರೋದಾಳೆ ಮೇಲುಗಡೆ, ತಲೆ ಮೇಲೆ ಗಂಗೆ ಇದ್ದಾಳೆ. ಅವನಷ್ಟು ಕೂಲ್ ಆಗದೆ ಹೋದರೆ ಎಲ್ಲ ಹೇಳಿದ್ದೀನಿ ನನಗೆಲ್ಲ ಅಷ್ಟೊಂದು ಬಂದುಬಿಡ್ತು ಹೀಗೆ ಬಂದುಬಿಡ್ತು ಅಂದರೆ ಬಿ ಕೂಲ್ ಅಂತ ಕೂಲ್ ಕೂಲ್ ಆಗೋದು. ಇದು ಬೇರೆ ಸಮ್ಮರ್ ಬೇರೆ, ಇನ್ನೂ ಶುರುವಾಗುತ್ತೆ. ಕೂಲಾಗಿ ರುದ್ರನ ಕರ್ಕೊಂಡು ಹೋಗು, ರುದ್ರನ ಜೊತೆ ಹೋಗು, ರುದ್ರನ ಗೌರವಿಸು, ರುದ್ರನ ರೆಸ್ಪೆಕ್ಟ್ ಮಾಡು ಅನ್ನೋದೇ ಇಲ್ಲಿ ಈ ಜಗತ್ತನ್ನು ಸೃಷ್ಟಿಸಿ ಆ ಎಲ್ಲ ರೂಪಗಳಲ್ಲೂ ತಾನೇ ಇದ್ದಾನೆ ಎಂಬುದನ್ನು ಅಭಿವ್ಯಕ್ತಗೊಳಿಸಿರುವ ಅದನ್ನೇ ಭವಾಯಚ. ನಾನು ನೋವು ಕೊಡೋದ್ರಲ್ಲೂ ನಾನು ಇರ್ತೀನಿ, ನಲಿವು ಕೊಡೋದ್ರಲ್ಲೂ ನಾನು ಇರ್ತೀನಿ, ಸುಖದಲ್ಲಿರ್ತೀನಿ, ಸಂತೋಷದಲ್ಲಿರ್ತೀನಿ, ಎಲ್ಲದರಲ್ಲೂ ನಾನು ಇರ್ತೀನಿ. ಯಾವುದನ್ನು ಅತಿ ಮಾಡ್ಕೋಬೇಡ, ಎಲ್ಲದಕ್ಕೂ ಒಂದು ಕಂಟ್ರೋಲ್ ನಿಯಂತ್ರಿ ನಿಖಿಲೇಶ್ವರಿ. ಯಾಕೆಂದರೆ ಶಿವ ಕಂಟ್ರೋಲ್ಡ್ ಬೈ ಶಕ್ತಿ. ಇಲ್ಲಿ ನೋಡ್ಕೋಬೇಕು ನಾವು ಅದನ್ನ, ಹೇಗೆ ಶಿವನ ಸ್ವರೂಪ ಜ್ಞಾಪಿಸ್ಕೊಳ್ಳೋಣ. ಶಿವ ಮೇಲುಗಡೆ ಗಂಗೆ ಇಟ್ಕೊಂಡು ಕೂತಿಯಾನೆ, ತೊಡೆ ಮೇಲೆ ಗೌರಿ ಇದ್ದಾಳೆ. ಸೊ ಇವೆರಡರ ಒಂದು ಸಂಲಗ್ನ ಹೇಗಾಗುತ್ತೆ ಅಂತ ಇನ್ನೇ ಅನುವಾಗ್ತಾ ನೋಡಿ. ಎರಡೂ ಇಲ್ಲದೆ ಹೋಗಿದ್ದಿದ್ರೆ ಶಿವ ಬೋಳೆ ಶಂಕರ ಜಾರ್ ಬಿದ್ದು ಕೆಳಗಡೆ ಪ್ರಪಾತಕ್ಕೆ ಆಕಾಶ ಪಾತಾಳ ಗಂಗೆ ಕೊಟ್ಟೋಗಿರೋನು. ಬಿಕಾಸ್ ಈ ಬೋತ್ಸ್ ಎರಡು ಶಕ್ತಿಗಳು ಒಂದು, ಅದಕ್ಕೆ ಹೇಳಿದ ಪ್ರಾಣೋಪಾನ ವ್ಯಾನೋದಾನ ಸಮಾನ ಸಪ್ರಾಣ ಸಾಂಖ್ಯಾಯನ ಸುಖೋತಿ ಗಾಯತ್ರಿ. ಅವಳು ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಅವಳು ಕಂಟ್ರೋಲ್ ಎಲ್ಲ ವ್ಯಕ್ತಿಗಳಿಗೂ ಕೂಡ ಒಂದು ಪ್ರಕೃತಿನೇ ಹೆಣ್ಣು ಅನ್ನೋದು. ಆ ಪ್ರಕೃತಿ ಕಂಟ್ರೋಲ್ ಮಾಡದೇ ಇದ್ದರೆ ನಿತ್ಯ ಜೀವನದಲ್ಲಿ ಈಗ ಇಷ್ಟೇ ಮಾಡರ್ನ್ ಯುಗ ಆಗಲೂ ಕೂಡ ಯಾಕೆ ಗಂಡ ಹೆಂಡತಿರಲ್ಲಿ ಒಂದು ರೀತಿ ಸಾಮರಸ್ಯ ಇಲ್ಲದೆ ಇದ್ದರೆ ಏನಾಗುತ್ತೆ ಅನ್ನೋದನ್ನೇ ಇಲ್ಲಿ ಈ ಜಗತ್ತನ್ನು ಸೃಷ್ಟಿಸಿ ಎಲ್ಲ ರೂಪಗಳಲ್ಲಿಯೂ ತಾನು ಇದ್ದೇನೆ ಎಂಬುದನ್ನು ಅಭಿವ್ಯಕ್ತಿಸಿಕೊಳ್ಳುವ ಓ ಭವಾಯಚ ರುದ್ರಾಯಚ. ಇದನ್ನು ನಾನು ಒಂದು ಸತಿ ನುಡಿಸ್ಬಿಟ್ಟು ಈ ಸಂಚಿಕೆಗೆ ಮಂಗಳ ಮಾಡಿ ಮುಂದಿನ ಅನುವಾಕಗಳಲ್ಲಿ ಸೇರಿಕೊಳ್ಳೋಣ.